ಇವತ್ತು ನಿನ್ನೆ ಮೊನ್ನೆ ದೊಡ್ಡ ಪ್ರಮಾಣದಲ್ಲಿ ದೇಶದ ವಿವಿಧ ಭಾಗಗಳಲ್ಲಿ ಮತ್ತು ಬೆಂಗಳೂರಿನಲ್ಲಿ ಸಹಿತ ಐಟಿ ರೇಡ್ ಆಗಿದೆ ಒಬ್ಬರ ಮನೆಯಲ್ಲಿ 42 ಕೋಟಿ ರೂಪಾಯಿ ಸಿಕ್ಕಿದೆ ಇನ್ನೊಬ್ಬ ಮನೆಯಲ್ಲಿ 45 ಕೋಟಿ ರೂಪಾಯಿ ಸಿಕ್ಕಿದೆ ಈ ಎರಡನೇ ಕಡೆ ಏನು ಸಂತೋಷ್ ಅನ್ನೋರಿದ್ದಾರೆ ಅವ್ರ ಮನೆಯಲ್ಲಿ ಅವರಂತೂ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಇದು ಕಾಂಗ್ರೆಸ್ನ ಮುಖಂಡರು ಇಟ್ಟಿರುವಂತಹ ದುಡ್ಡು ಇದು ನಂದಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ ಮೊದಲೇದ್ದು ಸಹಿತ ಯಾವುದೇ ರೀತಿಯಾದಂಥ ಇತ್ತೀಚೆಗೆ ಕಾಂಟ್ರಾಕ್ಟ್ ಮಾಡ್ತಾ ಇಲ್ಲರಂತ ಕಾಂಟ್ರಾಕ್ಟ್ ಸಂಘದ ಉಪಾಧ್ಯಕ್ಷರು ಅವ್ರ ಮನೆಯಲ್ಲಿ ದುಡ್ಡಿಟ್ಟು ಇದು ಕೂಡ ಕಾಂಗ್ರೆಸ್ನ ಭ್ರಷ್ಟಾಚಾರದ ಹಣ ಅನ್ನುವಂಥದ್ದು ಜನಜನಿತವಾಗಿದೆ ಕಾಂಗ್ರೆಸ್ ಪಾರ್ಟಿ ಮತ್ತು ಭ್ರಷ್ಟಾಚಾರಕ್ಕೆ ಇವೆರಡೂ ಭ್ರಷ್ಟಾಚಾರಕ್ಕೆ ಇನ್ನೊಂದು ಹೆಸರನ್ನೇ ಕಾಂಗ್ರೆಸ್ ಪಾರ್ಟಿ ಇಲ್ಲಿವರೆಗೆ ಇಷ್ಟು ಸಿಕ್ಕಿದೆ ಇನ್ನು ಮುಂದೆ ಏನೇನು ಸಿಗುತ್ತೋ ಗೊತ್ತಿಲ್ಲ ಆದರೆ ಕಾಂಗ್ರೆಸ್ ಪಾರ್ಟಿ ಇತ್ತೀಚೆಗೇನು ಕಾಂಟ್ರಾಕ್ಟರ್ಗಳಿಗೆ ಹಣ ಬಿಡುಗಡೆ ಮಾಡಿತ್ತು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದು ಮಾಡಿದ್ದು ಎಲ್ಲ ಸೇರಿ ಕಮಿಷನ್ ಏನು ವಸೂಲು ಮಾಡಿದ್ದಾರೆ ಅದರ ಹಣ ಅನ್ನುವಂಥ ಆರೋಪಗಳು ಬಂದಿದೆ ಹಾಗಾಗಿ ಈ ಸಮಗ್ರ ತನಿಖೆಯನ್ನು ಇಡಿ ಮತ್ತು ಸಿಬಿಐ ವಹಿಸಿಕೊಳ್ಳಬೇಕು ಇದರಲ್ಲಿ ಅನೇಕ ಕಾನೂನು ಬಾಹಿರವಾದಂಥ ಕೆಲವು ವ್ಯಕ್ತಿಗಳು ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅನ್ನುವಂಥ ಒಂದು ಸಂಶಯ ಮೂಡಿದೆ ಒಟ್ಟು ರಿಕ್ವೈರ್ಮೆಂಟ್ ಏನಿದೆಯಲ್ಲ ಜನರೇಷನ್ ರಿಕ್ವೈರ್ಮೆಂಟ್ ಇಟ್ ಈಸ್ ಮಚ್ ಲೆಸ್ ದೆನ್ ದಿ ಕೆಪಾಸಿಟಿ ಅವೈಲೇಬಲ್ 33,350 ಮೆಗಾವ್ಯಾಟು ಕರ್ನಾಟಕದಲ್ಲಿ ಕೆಪಾಸಿಟಿ ಇದೆ 4,700 ಥರ್ಮಲ್ ಕೆಪಾಸಿಟಿ ಇದೆ 4,700 ಮೆಗಾವ್ಯಾಟು ಕಳೆದ ಥರ್ಮಲ್ ಕೆಪಾಸಿಟಿ ಎಲ್ಲ ಕಳೆದ 10 ವರ್ಷದಲ್ಲಿ ಆ್ಯಡ್ ಆಗಿದೆ ಭಾರತ ಸರ್ಕಾರದ ವಿಶೇಷವಾದ ಪ್ರಯತ್ನದಿಂದ ಇಡೀ ದೇಶಾದ್ಯಂತ ಇವತ್ತು ಒನ್ ಗ್ರಿಡ್ ಒನ್ ನೇಷನ್ನು ಮತ್ತು ಒಟ್ಟು ಕೆಪಾಸಿಟಿ ಮತ್ತು ರಿನ್ಯೂವೆಬಲ್ದಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಮೋದಿ ಸರ್ಕಾರ ಬಂದ ನಂತರ ಕೈಗೊಂಡಿರುವ ಕ್ರಮ ಅವರು ಅದಕ್ಕೂ ಒಂದು ಹೇಳಿಕೆಯನ್ನು ಕೊಡ್ತಾರೆ ನನ್ನ ಹೇಳಿಕೆ ನೋಡಿದ ನಂತರ ಇಡೀ ಜಗತ್ತು ರಿನ್ಯೂವೆಬಲ್ದಲ್ಲಿ ಭಾರತವನ್ನು ಕೊಂಡಾಡ್ತಾ ಇದೆ ಮೆನಿ ಫೋಲ್ಡ್ಸ್ ಇವತ್ತು ರಿನ್ಯೂವೆಬಲ್ದಲ್ಲಿ ಭಾರತ ದೊಡ್ಡ ಹೆಜ್ಜೆಯನ್ನು ಇಟ್ಟಿದೆ ಇಡೀ ದೇಶದಲ್ಲಿ ಇಡೀ ಜಗತ್ತಿನಲ್ಲಿಯೇ ರಿನ್ಯೂವೆಬಲ್ ಎನರ್ಜಿಯಲ್ಲಿ ಭಾರತ ಭಾಳ ದೊಡ್ಡ ಪ್ರಮಾಣದಲ್ಲಿ ಕೆಲಸವನ್ನು ಮಾಡ್ತಾ ಇದೆ ಪ್ಯಾರೀಸ್ ಒಪ್ಪಂದದಲ್ಲಿ ಕೂಡ ಭಾರತ ಈ ಮಾತನ್ನು ಹೇಳಿತ್ತು 2030ವರೆಗೆ ನಾವು ನಮ್ಮ ಎಮಿಷನನ್ನು 50% ಕಮ್ಮಿ ಮಾಡ್ತೀವಿ ಅಂಥೇಳಿ ಭಾರತ ಒಂದು ಘೋಷಣೆಯನ್ನು ಮಾಡಿದೆ KPCL ಒಟ್ಟಾರೆ ಥರ್ಮಲ್ ಪವರ್ ಪ್ಲಾಂಟ್ದಲ್ಲಿ 1.94 ಲ್ಯಾಕ್ ಟನ್ ಸ್ಟಾಕ್ ಅವೈಲೇಬಲ್ ಇದೆ ಅದರ ಕನ್ಸಂಪ್ಷನ್ನು ಪರ್ ಡೇ ನಾನು ಈಗಾಗಲೇ ಹೇಳಿದಂತೆ 39,000 ಅಂದರೆ 0.39 ಲ್ಯಾಕ್ ಟನ್ ಡೇ KPSC 5 ದಿವಸದ ಸ್ಟಾಕ್ ಇದೆ ಅದರ ಹೊರತುಪಡಿಸಿ ಟ್ರಾನ್ಸಿಟ್ದಲ್ಲಿ 3 ದಿವಸದ ಸ್ಟಾಕ್ ಇದೆ ಇದರ ಅರ್ಥ 8 ದಿವಸದ ಸ್ಟಾಕ್ ಇದೆ ಇವ್ರು ಯಾಕೆ ವಿದ್ಯುತ್ ಉತ್ಪಾದನೆ ಮಾಡ್ತಾ ಇಲ್ಲ ಅಂತಂದರೆ ದುಡ್ಡು ಕೊಡ್ಬೇಕು ಕೋಲ್ ಕಂಪನಿಗಳಿಗೆ ಮತ್ತು ಕೇಂದ್ರ ಸರ್ಕಾರದಿಂದ ಏನು ವಿದ್ಯುತ್ ಪಡೀತಾರೆ ಅದಕ್ಕೆ ದುಡ್ಡು ಕೊಡ್ಬೇಕು ಆ್ಯಸ್ ಆನ್ ಡೇಟ್ 10/10/2023 ನಮ್ಮ ಡಿಪಾರ್ಟ್ಮೆಂಟ್ಗೆ 682 ಕೋಟಿ ರೂಪಾಯಿ ಕೊಡ್ಬೇಕು 683 ಕೋಟಿ ರೂಪಾಯಿ 683 ಕ್ರೋರ್ಸ್ ಯಾವುದೇ ಪ್ಲ್ಯಾನಿಂಗ್ ಇರಲಾರದೆ ಅದು ಫ್ರೀ ಇದು ಫ್ರೀ ಅಂತ ಏನು ಅನೌನ್ಸ್ಮೆಂಟ್ ಮಾಡಿದ್ದಾರೆ ಅದರ ಪರಿಣಾಮ ವಿತೌಟ್ ಎನಿ ಪ್ರಾಪರ್ ಪ್ಲ್ಯಾನಿಂಗ್ ಮಾಡಿರುವ ಪರಿಣಾಮ ಜನರಿಗೆ ವೋಟ್ ಬ್ಯಾಂಕಿಗಾಗಿ ವೋಟ್ ಸಂಬಂಧ ಫ್ರೀ ಅಂತ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಆದರೆ ಇದರ ಪ್ಲ್ಯಾನಿಂಗ್ ಇಲ್ಲದೇ ಇರುವ ಪರಿಣಾಮವಾಗಿ ಇಲೆಕ್ಟ್ರಿಸಿಟಿ ಫ್ರೀ ಅಂತ ಹೇಳಿದ್ದಾರೆ ಇಲೆಕ್ಟ್ರಿಸಿಟಿ ಫ್ರೀ ಅಂತ ಇಲೆಕ್ಟ್ರಿಸಿಟಿನ ಕಟ್ ಮಾಡಿಬಿಟ್ರೆ ಈಗ ಹೆಸ್ಕಾಮ್ದವರು ಪೂರ್ತಿ ಪ್ರಮಾಣದಲ್ಲಿ ವಿದ್ಯುತ್ ಸಪ್ಲೈ ಮಾಡಿದರೆ ಉದಾಹರಣೆಗೆ ಅವರಿಗೆ ಒಂದು ತಿಂಗಳಕ್ಕೆ 200 ಕೋಟಿ ರೂಪಾಯಿ ಕೊಡೋದಂತಂದರೆ ವಿದ್ಯುತ್ತ ಕಟ್ ಮಾಡಿಬಿಟ್ರೆ ಅದೊಂದು 100-150 ಕೋಟಿ ರೂಪಾಯಿ ಆಗುತ್ತೆ